ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮಧುಶ್ರೀ ಟ್ಯಾಲೆಂಟ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಬಾಟಲ್ ಪೇಂಟ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಆಲ್ಮೋಸ್ಟು ಎಲ್ಲರ ಮನೇನೂ, ಅಂದರೆ ಎಲ್ಲರ ಮನೆಯಲ್ಲ ಕೆಲವ್ರ ಮನೆ ಬಾಟಲ್ನ, ಇದು ಬಾದಾಮಿ ಬಾಟಲ್ ವೇಸ್ಟ್ ಮಾಡಿಬಿಡ್ತಾರೆ. ಕುಡ್ದಿದ ತಕ್ಷಣ ವೇಸ್ಟ್ ಮಾಡ್ಬಿಡೋ ಅಂದರೆ ಎಸ್ತುಬಿಡ್ತಾರೆ. ಆದರೆ ಕೆಲವ್ರು ಎತ್ತಿಟ್ಕೊಳ್ತಾರೆ. ಈ ಎತ್ತಿಟ್ಕೊಂಡಿದಂಥ ಬಾಟ್ಲಲ್ಲಿ ನಾವು ಇದೊಂದು ಇಷ್ಟು ಚೆನ್ನಾಗಿ ಡಿಸೈನ್ ಮಾಡ್ಬೋದು ನೋಡಿ. ಇದು ಶೋಕೇಶ್ಗೆ ಇಡೋಕ್ಕೆಲ್ಲ ಚೆನ್ನಾಗಿ ಕಾಣುತ್ತೆ. ನಾನು ಇದು ಈ ಬಾಟಲ್ಗೆ ಬ್ಲ್ಯಾಕ್ ಕಲರ್ ಪೇಂಟ್ನ ನಾನು ಯೂಸ್ ಮಾಡಿದ್ದೀನಿ ನೋಡಿ. ಈಗ ಈ ಫುಲ್ ನೀಟಾಗಿ ಹಚ್ಚಬೇಕು, ಎಲ್ಲೂ ಗ್ಯಾಪ್ ಅಂತೂ ಕೊಡಬಾರ್ದು. ಗ್ಯಾಪ್ ಕೊಟ್ಟರೆ ಅದು ಚೆನ್ನಾಗಿ ಕಾಣಲ್ಲ. ನೀಟಾಗಿ ಪೇಂಟ್ ಮಾಡಬೇಕು. ನೆಕ್ಸ್ಟ್ ಈ ಬಾಟಲ್ಗೆ ನಾನು ವೈಟ್ ಕಲರ್ ಪೇಂಟ್ ಮಾಡ್ತಾ ಇದ್ದೀನಿ ನೋಡಿ, ಎಷ್ಟು ನೀಟಾಗಿ ಹಚ್ತಿದ್ದೀನಿ ಅಂತ ಅಲ್ವಾ. ಹಾಗೆ ನೀವು ಸಹ ಎಲ್ಲೂ ಗ್ಯಾಪ್ ಕೊಡಬಾರ್ದು, ಅದು ಡಬಲ್ ಕೊಡಬೇಕು. ಡಬಲ್ ಕೊಟ್ಟಾಗ ಅದು ನೀಟಾಗಿ ಕಾಣುತ್ತೆ ನೋಡಿ. ಮೇಲೆ ಕ್ಯಾಪ್ ಹತ್ರ ಎಲ್ಲ ನೀಟಾಗಿ ಕವರ್ ಮಾಡ್ಕೊಬೇಕು ಪೇಂಟಿಂದ, ಗ್ಯಾಪ್ ಕೊಡದೆ ಇದ್ದಂಗೆ. ನಮ್ಮನೇಲೂ ಸಹ ಎರಡು ಬಾಟಲ್ ತಂದಿದ್ವಿ. ಆ ಬಾಟಲ್ನ ನಾನು ವೇಸ್ಟ್ ಮಾಡಿದೆ. ನಿಮಗೆ ಹೇಗೆ ಪೇಂಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಮ್ಮನೆ ಶೋಕೇಶಲ್ಲಿ ಇಡೋಕ್ಕೆ ತುಂಬ ಯೂನೀಕಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗೂ ನಿಮ್ಮನೇಲೂ ಕಾಣುತ್ತೆ ನೋಡ್ತಾರೆ. ಈಗ ನಾನು ಆಲ್ರೆಡಿ ಬ್ಲ್ಯಾಕ್ ಕಲರ್ ಪೇಂಟ್ ಮಾಡಿ ಇಟ್ಟಿದ್ನಲ್ಲ ಬಾಟಲು, ಆ ಬಾಟಲ್ಗೆ ಈಗ ವೈಟ್ ಕಲರ್ ಪೇಂಟ್ನ ನೋಡಿ ಇದೊಂದು ವಿ ಶೇಪಲ್ಲಿ ಡ್ರಾ ಮಾಡಿ ಅದಕ್ಕೆ ಫಿಲ್ ಮಾಡ್ತಿದ್ದೀನಿ ಕಲರ್ನ. ವೈಟ್ ಕಲರ್ ತೊಗೋಬೇಕು, ಅದೊಂದು ಸ್ವಲ್ಪ ವೈಟು ಬ್ಲ್ಯಾಕು ಮಿಕ್ಸ್ ಆದರೆ ಒಂಥರ ಕ್ಲಾಸ್ ಲುಕ್ ಕೊಡುತ್ತೆ. ಎಷ್ಟು ಲುಕ್ಕಾಗಿ ಕಾಣ್ತಿದೆ ನೋಡಿ. ಈಗ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಗ್ಲೂನ ಆ ಬಾರ್ಡರಲ್ಲಿ, ಆ ವೈಟ್ ಬಾರ್ಡರಲ್ಲಿ ಹಾಕ್ತಿದ್ದೀನಿ. ಅದಾದಮೇಲೆ ಒಂದೊಂದೇ ಪರ್ಲ್ನ ಸ್ಟಿಕ್ ಮಾಡ್ತಾ ಹೋಗ್ತೀನಿ ನೋಡಿ. ಹೇಗೆ ಸ್ಟಿಕ್ ಮಾಡ್ತಿದ್ದೀನಿ ಅಂತ ಅಲ್ವಾ, ಗ್ಲೂನ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು, ಯಾಕಂದರೆ ಇದು ಗ್ಲಾಸ್ ಮೇಲೆ ಒಂದು ಸ್ವಲ್ಪ ಅಂಟೋದು ಕಷ್ಟ, ಅದರಿಂದ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಂ, ಈಗ ಒಂದೊಂದೇ ಪರ್ಲನ್ನ ಅಂಟಿಸ್ಕೊಂಡು ಹೋಗಬೇಕು ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ. ಹಾಗೆ ನಾನು ಇನ್ನೊಂದು ಲೈನ್ ಸಹ ವಿ ಶೇಪ್ ಡ್ರಾ ಮಾಡ್ಕೊಂಡು ಅದ್ರ ಮೇಲೆ ಗ್ಲೂ ಹಾಕ್ಕೊಂಡು ಅದ್ರ ಮೇಲೂ ವೈಟ್ ಪರ್ಲನ್ನ ಅಂಟಿಸ್ತಿದ್ದೀನಿ ನೋಡಿ. ಫಿನಿಶ್ ಆಯಿತು. ಈ ವೈಟ್ ಬಾಟಲ್ ಮೇಲೆ ಆರೆಂಜ್ ಕಲರ್ ಹಾರ್ಟ್ನ ಪೇಂಟ್ ಮಾಡಿದ್ದೀನಿ ನೋಡಿ. ಈಗ ಇದ್ರ ಮೇಲೂ ಪರ್ಲ್ಗಳನ್ನ ಔಟ್ಲೈನಾಗಿ ಕೊಡ್ತೀನಿ. ಎಷ್ಟು ಲುಕ್ಕಾಗಿ ಕಾಣ್ತಿದೆ ನೋಡಿ, ಎರಡು ಬಾಟಲ್ನ ಸಹ. ಈ ಎರಡನ್ನು ಶೋಕೇಶಲ್ಲಿ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ, ಆಸಮ್ ಆಗಿದೆ. ಈಗ ನೀವು ಇದೇ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಹೊಸಬ್ರನ್ನ ಸಪೋರ್ಟ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ.